ಮಡಿಕೇರಿಯಲ್ಲಿ ಟಿಪ್ಪು ಜಯಂತಿ ವಿರೋಧಿಸಿ ಸ್ವಯಂ ಪ್ರೇರಿತ ಬಂದ್ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಅಂಗಡಿ ಮುಂಗಟ್ಟುಗಳನ್ನ ತೆರೆಯಲಾಗಿಲ್ಲ. ಖಾಸಗಿ ಬಸ್, ಆಟೋ ರಿಕ್ಷಾಗಳು ಕೂಡ ಬೀದಿಗೆ ಇಳಿತಾ ಇಲ್ಲ. ಕೊಡಗಿನಲ್ಲಿ ಟಿಪ್ಪು ಜಯಂತಿ ವಿರೋಧಿಸಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಲಾಗ್ತಾ ಇದೆ. ಬೆಳಗ್ಗೆ 6 ರಿಂದ ಸಂಜೆ 6 ಗಂಟೆಯವರೆಗೆ ಕೊಡಗು ಬಂದ್ ಇರಲಿದೆ. ಖಾಸಗಿ ಬಸ್, ಆಟೋ ರಿಕ್ಷಾಗಳು ಬೀದಿಗೆ ಇಳಿದಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ವಾತಾವರಣ ಮುಂದುವರಿಯಲಿದೆ. ಇನ್ನು ಇತ್ತ ಬೆಳಗ್ಗೆ 9 ಗಂಟೆಗೆ ನಗರದ ಕೋಟೆ ಹಳೆಯ ವಿಧಾನಸಭಾಂಗಣದಲ್ಲಿ ಟಿಪ್ಪು ಜಯಂತಿ ನಡೆಯಲಿದೆ. ಈ ಮಧ್ಯೆ ಕುಟ್ಟಪ್ಪ ಹುತಾತ್ಮ ದಿನಾಚರಣೆಗೆ ಸಂಘ ಪರಿವಾರ ನಿರ್ಧರಿಸಿದೆ. ಹೀಗಾಗಿ ಕೊಡಗು ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು 2000ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯಾಗಿದೆ. ನಾಳೆ ಭಾನುವಾರ ಬೆಳಗ್ಗೆ 6ರವರೆಗೆ ನಿಷೇಧಾಜ್ಞೆ ಜಾರಿ ಇರುತ್ತೆ. ಪೊಲೀಸರು ಕೂಡ ಕಟ್ಟೆಚ್ಚರ ವಹಿಸಿದ್ದಾರೆ. ಇದೆಲ್ಲದರ ನಡುವೆ ಇವತ್ತು ಮಡಿಕೇರಿಯಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಮಡಿಕೇರಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಟಿಪ್ಪು ಜಯಂತಿಯ ಆಚರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ಸಂಘ ಪರಿವಾರ ಹುತಾತ್ಮ ಕುಟ್ಟಪ್ಪ ಅವರ ದಿನಾಚರಣೆಯನ್ನ ಆಚರಿಸೋದಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸಿಕೊಂಡಿದೆ. ಒಂದು ಕಡೆ ಟಿಪ್ಪು ಜಯಂತಿ, ಮತ್ತೊಂದು ಕಡೆ ಬಂದ್ನ ವಾತಾವರಣ. ಮಡಿಕೇರಿಯಲ್ಲಿ ಸದ್ಯದ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಸ್ವಯಂ ಪ್ರೇರಿತ ಬಂದ್ಗೆ ಈಗಾಗಲೇ ಕರೆ ನೀಡಲಾಗಿದ್ದು, ಬೆಳಗ್ಗೆಯಿಂದಲೂ ಖಾಸಗಿ ಬಸ್, ಆಟೋ ರಿಕ್ಷಾ ಯಾವುದೂ ಕೂಡ ಬೀದಿಗೆ ಇಳದಿಲ್ಲ. ಸ್ವಯಂ ಪ್ರೇರಿತ ಬಂದ್ ವಾತಾವರಣ ಕಂಡು ಬರ್ತಾ ಇದೆ. ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ನಿಷೇಧಾಜ್ಞೆಯು ಕೂಡ ಜಾರಿಯಾಗಿರುತ್ತೆ. 9 ಗಂಟೆಗೆ ಟಿಪ್ಪು ಜಯಂತಿ ಆಚರಣೆ ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ಸಂಘ ಪರಿವಾರ ಕುಟ್ಟಪ್ಪ ದಿನಾಚರಣೆ ಆಚರಿಸುವುದಕ್ಕೆ ಈಗಾಗಲೇ ತಯಾರಿಯನ್ನ ನಡೆಸಿಕೊಂಡಿದೆ. ಮಡಿಕೇರಿಯ ಸನ್ನಿವೇಶ ನೀವು ನೋಡ್ತಾ ಇದ್ದೀರಾ. ಸ್ವಯಂ ಪ್ರೇರಿತವಾಗಿ ಅಲ್ಲಿ ಬಂದ್ ಆಚರಣೆ ಮಾಡಲಾಗ್ತಾ ಇದ್ದು, ಎಲ್ಲಾ ಅಂಗಡಿ ಮುಂಗಟ್ಟುಗಳು ಕೂಡ ಮುಚ್ಚಿವೆ. ಖಾಸಗಿ ವಾಹನಗಳು ಕೂಡ, ಖಾಸಗಿ ಬಸ್ ಆಗಿರಲಿ, ಆಟೋ ರಿಕ್ಷಾ ಯಾವುದೂ ಕೂಡ ಬೀದಿಗೆ ಇಳಿದಿಲ್ಲ. ಈಗ ಗಂಟೆ ಸುಮಾರು 8 ಗಂಟೆ, ಕರೆಕ್ಟ್ ಆಗಿ 8 ಗಂಟೆ ಆಗಿದೆ. ಆದರೆ ಬೀದಿಗೆ ಯಾವುದೇ ವಾಹನಗಳು ಇಳಿದೆ ಇರೋದು, ಸ್ವಯಂ ಪ್ರೇರಿತವಾಗಿ ಬಂದ್ನ ವಾತಾವರಣ ಅಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ಗೆ ಈಗಾಗಲೇ ಎಲ್ಲರೂ ಕರೆ ನೀಡಿದ್ದಾರೆ. ಸ್ವಯಂ ಘೋಷಿತವಾಗಿ, ಸ್ವಯಂ ಪ್ರೇರಿತವಾಗಿ ಈಗ ಬಂದ್ ಅಲ್ಲಿ ನಡೀತಾ ಇರೋದನ್ನ ಕೂಡ ನೀವು ನೋಡಬಹುದು. ಅಂಗಡಿ ಮುಂಗಟ್ಟುಗಳು ಯಾವುದೂ ತೆರೆದಿಲ್ಲ. ಹಾಗೆಯೇ ಖಾಸಗಿ ಬಸ್ ಆಗಲಿ, ಆಟೋ ಆಗಲಿ, ರಿಕ್ಷಾ ಆಗಲಿ ಯಾವುದೂ ಕೂಡ ಬೀದಿಗೆ ಇಳಿದಿಲ್ಲ. 9 ಗಂಟೆಗೆ ಟಿಪ್ಪು ಜಯಂತಿಯನ್ನ ಆಚರಿಸಲಾಗುತ್ತೆ. ಅದರ ಜೊತೆ ಜೊತೆಗೆ ಸಂಘ ಪರಿವಾರ ಕುಟ್ಟಪ್ಪ ದಿನಾಚರಣೆಯನ್ನ ಆಚರಿಸೋದಕ್ಕೆ ಕೂಡ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಹಾಗೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಲಾಗಿದೆ. ಎಸ್, ವಿವಾದದ ನಡುವೆಯೇ ಸರ್ಕಾರ ಟಿಪ್ಪು ಜಯಂತಿ ಆಚರಣೆಗೆ ಈಗಾಗಲೇ ಮುಂದಾಗಿದೆ. ಈ ಕುರಿತಾಗಿ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ಗಿರೀಶ್ ವಿಧಾನಸೌಧದ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಮಡಿಕೇರಿಯಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ 144 ಸೆಕ್ಷನ್ ಅಂದ್ರೆ ನಿಷೇಧಾಜ್ಞೆ ಜಾರಿಯಾಗಿದೆ. ಇದ್ರ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಮಡಿಕೇರಿಯಿಂದ ಶರತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಗಿರೀಶ್, ಮೊದಲಿಗೆ ಮಡಿಕೇರಿಯ ಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೋಣ ಶರತ್ರೊಂದಿಗೆ. ಶರತ್, 144 ಸೆಕ್ಷನ್ ಒಂದು ಕಡೆ ಜಾರಿಯಾಗಿದೆ, 9 ಗಂಟೆಗೆ ಟಿಪ್ಪು ಜಯಂತಿ ಆಚರಣೆ, ಹಾಗೆ ಕುಟ್ಟಪ್ಪ ದಿನಾಚರಣೆ ಈಗಾಗಲೇ ಸಂಘ ಪರಿವಾರ ನಿರ್ಧಾರ ಮಾಡಿರುವಂತಹದ್ದು, ಒಟ್ಟಾರೆ ಮಡಿಕೇರಿಯ ಸನ್ನಿವೇಶವನ್ನ ಟಿಪ್ಪು ಜಯಂತಿಯ ಆಚರಣೆಯ ಹಿನ್ನೆಲೆಯಲ್ಲಿ ವಿವರಿಸೋದಾದ್ರೆ. ಭಾವನಾ, ಈಗಾಗಲೇ ಟಿಪ್ಪು ಜಯಂತಿನ ಆಚರಣೆ ಮಾಡಲಿಕ್ಕೆ ಸರ್ಕಾರ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮಡಿಕೇರಿ, ಸೋಮಾರ್ಪೇಟೆ ಹಾಗೂ ವಿರಾಜಪೇಟೆಯ ತಾಲೂಕು ಕಚೇರಿಯಲ್ಲಿ ಈ ಟಿಪ್ಪು ಜಯಂತಿ ಆಚರಣೆ ಮಾಡಲಿಕ್ಕೆ ಸರ್ಕಾರ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಆದರೆ ಅದನ್ನು ವಿರೋಧಿಸಿ ಟಿಪ್ಪು ಜಯಂತಿ ವಿರೋಧಿ ಸಮಿತಿ ಕೊಡಗು ಜಿಲ್ಲೆ ಬಂದ್ಗೆ ಕರೆ ನೀಡಿರುವಂಥದ್ದು ಈಗಾಗಲೇ ಬಂದ್ ಆರಂಭವಾಗಿದೆ. ಸ್ವಯಂ ಪ್ರೇರಿತವಾಗಿ ಸೋಮಾರ್ಪೇಟೆ ಇರ್ಬೋದು, ವಿರಾಜಪೇಟೆ ಇರ್ಬೋದು, ಮಡಿಕೇರಿ ನಗರದಾದ್ಯಂತ 3 ತಾಲೂಕುಗಳಲ್ಲೂ ಕೂಡ ಸ್ವಯಂ ಪ್ರೇರಿತವಾಗಿ ಬಂದ್ ವಾತಾವರಣ ನಿರ್ಮಾಣವಾಗಿದೆ. ಬೆಳಗ್ಗೆಯಿಂದಲೂ ಕೂಡ
ಖಾಸಗಿ ಹಾಗೂ ಸರ್ಕಾರಿ ಬಸ್ಗಳು ಕೂಡ ಸಂಚಾರ ಯಾವುದೂ ಆಗ್ತಾ ಇಲ್ಲ. ಅಂಗಡಿ ಮುಂಗಟ್ಟು, ಹೋಟೆಲ್ಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. 9 ಗಂಟೆಗೆ ವಿರಾಜಪೇಟೆಯಲ್ಲಿ KG ಬೋಪಯ್ಯ ಅವರು ಕೂಡ ಅದರಲ್ಲಿ ಪಾಲ್ಗೊಳ್ತಾರೋ ಇಲ್ಲೋ ಅನ್ನೋದು ಇದಾಗಿ ಇದೆ, ಒಂದು ಸಂಶಯ ಎದುರಾಗ್ತಾ ಇದೆ. ಯಾಕೆಂದರೆ 9 ಗಂಟೆಗೆ ಟಿಪ್ಪು ಜಯಂತಿ ತಾಲೂಕು ಕಚೇರಿ ನಡೆಯಲಿದೆ. ಕಳೆದ ಬಾರಿ ಕೂಡ ಟಿಪ್ಪು ಜಯಂತಿಗೆ ಹೋಗಿದ್ರು ಶಾಸಕರಾದಂಥ KG ಬೋಪಯ್ಯ ಅವರು, ಹೋಗಿ ಅದೇ ವೇದಿಕೆಯಲ್ಲಿ ವಿರೋಧಿಸಿ ಬಂದಿದ್ರು. ಈ ಸರಿ ಕೂಡ ಅದೇ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದಕ್ಕೋಸ್ಕರ ಸಾಕಷ್ಟು ಬಿಗಿ ಬಂದೋಬಸ್ತ್ ಕೂಡ ತಾಲೂಕು ಕಚೇರಿ ಕೇಂದ್ರದಲ್ಲಿ ಆಗಿರುವಂಥದ್ದು. ಆಹ್ವಾನ ಪತ್ರಿಕೆ ಇದ್ರೆ ಅಂದರೆ ಯಾರಿಗೆ ಇನ್ವಿಟೇಷನ್ ಇರುತ್ತೆ ಅವ್ರು ಮಾತ್ರ ಟಿಪ್ಪು ಜಯಂತಿ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಪೊಲೀಸರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆದರೂ ಹೊರತಾಗಿ ಇನ್ನೊಂದು ಕಡೆ ಕುಟ್ಟಪ್ಪ ಅಂದರೆ ಅವರ ಶ್ರದ್ಧಾಂಜಲಿ ಕೂಡ ಸಭೆಯನ್ನು ಇಲ್ಲಿ ಕರೆಯಲಾಗಿರುವಂಥದ್ದು. ಒಂದು ಕಡೆ ಅಲ್ಲಿ ಟಿಪ್ಪು ಜಯಂತಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಇಲ್ಲಿ ಕುಟ್ಟಪ್ಪ ಅವರ ಶ್ರದ್ಧಾಂಜಲಿ ಸಭೆಯನ್ನು ಸಂಘ ಪರಿವಾರ ಕರೆದಿದೆ. ಇವತ್ತು ಬಂದಿನ ವಾತಾವರಣ ಹೇಗಿದೆ ಅಂತ ನಾನು ವಿರಾಜಪೇಟೆಯ ಬಸ್ ನಿಲ್ದಾಣವನ್ನು ತೋರಿಸ್ತೀನಿ ಭಾವನ ಮೋದಿಗೆ. ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಯಾವುದೇ ಆದ ಒಂದೇ ಒಂದು ಬಸ್ ಕೂಡ ಇಲ್ಲಿಂದ ಖಾಸಗಿ ಬಸ್ ನಿಲ್ದಾಣ ಇದು. ಇಲ್ಲಿಂದ ಬೆಳಿಗ್ಗೆ ತೆರಳಬೇಕಾದ ವಿವಿಧ ಭಾಗಗಳಿಗೆ ತೆರಳಬೇಕಾದಂಥ ಖಾಸಗಿ ಬಸ್ ಯಾವುದೂ ಕೂಡ ಇದುವರೆಗೂ ತೆರಳಿಲ್ಲ. ಆಮೇಲೆ ಆಟೋಗಳು ಕೂಡ ಒಂದು ರೀತಿ ವಿರಳ ಕಂಡು ಬರ್ತಾ ಇರುವಂಥದ್ದು. ಒಟ್ಟಾರೆ ಸಂಪೂರ್ಣವಾಗಿ ಬಂದ್ ವಾತಾವರಣ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇನ್ನೇನು ಕೆಲವೇ 9 ಗಂಟೆ ಅಷ್ಟೊತ್ತಿಗೆ ಟಿಪ್ಪು ಜಯಂತಿ ಆಚರಣೆ ಮಾಡುತ್ತೆ. ಆ ಸಮಯದಲ್ಲಿ ಒಂದಿಷ್ಟು ಪ್ರತಿಭಟನೆ ಆಗೋ ಸಾಧ್ಯತೆ ಇರೋದ್ರಿಂದ ನಗರದಾದ್ಯಂತ ಪೊಲೀಸ್ ಬಂದೋಬಸ್ತ್ ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು ಭವನ. ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಟಿಪ್ಪು ಜಯಂತಿಗೆ ಎಲ್ಲ ಸಿದ್ಧತೆಯನ್ನ ನಡೆಸಲಾಗಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಗಿರೀಶ್, ಟಿಪ್ಪು ಜಯಂತಿ ಎಂದಿನಂತೆ ಈ ಬಾರಿಯೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ವಿರೋಧ ವ್ಯಕ್ತವಾಗ್ತಾ ಇರುವಂತಹದ್ದು, ಆದ್ರೆ ಟಿಪ್ಪು ಜಯಂತಿ ಆಚರಿಸಿಯೇ ಸಿದ್ಧ ಅಂತ ಸರ್ಕಾರ ಕೂಡ ಹೇಳಿದೆ. ಸೊ ಯಾವೆಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ, ಏನೆಲ್ಲ ಟಾಕ್ ಫೈಟ್ ಮುಂದುವರೆದಿದೆ? ಹಾಂ ಭವನ, ರಾಜ್ಯ ಸರ್ಕಾರ 3ನೇ ಬಾರಿ ಟಿಪ್ಪು ಜಯಂತಿಯನ್ನ ಒಂದು ಆಚರಣೆಯನ್ನು ಮುಂದುವರಿಸಿರುವಂಥದ್ದು. ಇವತ್ತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. 11:00 ಟಿಪ್ಪು ಜಯಂತಿ ಉದ್ಘಾಟನೆ ಆಗುತ್ತೆ. DCM ಪರಮೇಶ್ವರ್ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ. ಆದರೆ ಒಂದು ಈ ಬಾರಿಯ ಟಿಪ್ಪು ಜಯಂತಿ ಆಚರಣೆಯಲ್ಲಿ ಸ್ವತಃ CM ಕುಮಾರಸ್ವಾಮಿ ಅವರೇ ಭಾಗವಹಿಸ್ತಾ ಇಲ್ಲ. ಇದು ಸಾಕಷ್ಟು ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ಯಾಕೆಂದರೆ ಟಿಪ್ಪು ಜಯಂತಿ ರಾಜ್ಯ ಸರ್ಕಾರದಿಂದ ಆಚರಣೆ ಮಾಡ್ತಿರುವಂಥ ವೇಳೆ ಸ್ವತಃ ಕುಮಾರಸ್ವಾಮಿ ಅವರು ಗೈರಾಗ್ತಾ ಇರುವಂಥದ್ದು ಈ ಕಾರ್ಯಕ್ರಮದ ಹಿಂದೆ. ಇದರಿಂದ ಕೆಲವು ರಾಜಕೀಯ ಕಾರಣಗಳಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅವರ ಹೆಸರನ್ನು ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಹಾಕಿಲ್ಲ. ಸ್ವತಃ ಕುಮಾರಸ್ವಾಮಿ ಅವರೇ ಹೇಳಿ ಆಹ್ವಾನ ಪತ್ರಿಕೆಯಿಂದ ಅವರ ಹೆಸರನ್ನು ತೆಗೆಸಿದ್ದಾರೆ. ಮತ್ತು ಅವರು ವಿಶ್ರಾಂತಿಗೆ ತೆರಳಿದ್ದಾರೆ. ನನ್ನ ಅನಾರೋಗ್ಯದ ಕಾರಣದಿಂದಾಗಿ ನಾನು ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರು ಏನು ಟಿಪ್ಪು ಜಯಂತಿ ಆಚರಣೆಯನ್ನು ರಾಜ್ಯ ಸರ್ಕಾರದಿಂದ ಆಚರಿಸುವಂಥದ್ದನ್ನು ಆರಂಭಿಸಿದ್ರು, ಅವರು ಕೂಡ ಇವತ್ತಿನ ಒಂದು ಟಿಪ್ಪು ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ. ಅವರ ಹೆಸರು ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಇಲ್ಲ. ಇವರಿಬ್ಬರ ಅನುಪಸ್ಥಿತಿಯಲ್ಲಿ DCM ಪರಮೇಶ್ವರ್ ಅವರು ಇವತ್ತು ಟಿಪ್ಪು ಜಯಂತಿಯನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಸಚಿವ ಜಮೀರ್ ಅಹಮದ್, ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆಯಾದಂಥ ಜೈಮಾಲ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕೇವಲ 200 ಪಾಸ್ಗಳನ್ನ ಮಾತ್ರ ಕೊಡಲಾಗಿದೆ. ಯಾವುದೇ ಗದ್ದಲಗಳಿಗೆ ಅವಕಾಶ ಆಗಬಾರ್ದು ಅನ್ನೋ ಕಾರಣಕ್ಕೆ ಪಾಸ್ ಇರೋರನ್ನ ಮಾತ್ರ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ಗೆ ಬಿಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಭಾವನ. ಎಸ್, ಒಂದು ಕಡೆ HDK ಭಾಗಿ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ಇದರಲ್ಲಿ ಭಾಗಿ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ HDK ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಆಗಬಾರದು ಅಂತಲೇ ತಮ್ಮ ಹೆಸರನ್ನ ತೆಗೆಸಿದ್ದಾರೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಇದು ಎಲ್ಲೋ ಒಂದು ಕಡೆ BJPಗೆ ಅಸ್ತ್ರವಾಗುತ್ತಾ ಅಥವಾ ಕಾಂಗ್ರೆಸ್ಗೆ ಮುಜುಗರವಾಗುತ್ತಾ, ಒಟ್ಟಾರೆ ಈ ಸನ್ನಿವೇಶವನ್ನ ವಿವರಿಸೋದಾದ್ರೆ ಗಿರೀಶ್? ಖಂಡಿತ ಭಾವನ, ಕಾಂಗ್ರೆಸ್ನಿಂದ ಏನು ಟಿಪ್ಪು ಜಯಂತಿ ಆಚರಣೆ ಕಾರ್ಯಕ್ರಮ ಆರಂಭ ಆಗಿತ್ತು ಸಿದ್ದರಾಮಯ್ಯ ಅವರ ಸರ್ಕಾರದ ಸಂದರ್ಭದಲ್ಲಿ. ಸೊ ಈಗ JDS ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು CM ಆದಂಥವರು, ಈ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಆಗಿರೋದ್ರಿಂದ ಅವರು ಭಾಗವಹಿಸಬೇಕಾಗಿತ್ತು. ಆದರೆ ಅವರು ಭಾಗವಹಿಸ್ತಾ ಇಲ್ಲ, ಮತ್ತು ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಕುಮಾರಸ್ವಾಮಿ ಅವರು ಈ ವಿಷಯದಲ್ಲಿ ಇಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಈ ಒಂದು ಟಿಪ್ಪು ಜಯಂತಿ ಆಚರಣೆಯಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನವನ್ನು CM ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂಥದ್ದು. ಈ ಹಿಂದೆ ಎಲೆಕ್ಷನ್ನಲ್ಲೆಲ್ಲೂ ಕೂಡ ಇಡೀ ರಾಜ್ಯಾದ್ಯಂತ ತಿರುಗಾಡಿದಂಥ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮ ಬಂದಾಗ ಮಾತ್ರ ವಿಶ್ರಾಂತಿಗೆ ತೆರಳಿರುವಂಥದ್ದು. ಇದೆಲ್ಲ ಒಂದು ಕಡೆ ಒಂದಿಷ್ಟು ಅನುಮಾನಗಳನ್ನ ಕಾಂಗ್ರೆಸ್ ನಾಯಕರಲ್ಲೇ ಹುಟ್ಟಾಕಿರುವಂಥದ್ದು ಭಾವನಾ. ಎಸ್, ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿಗೆ, ಧನ್ಯವಾದ ಶರತ್ ನಿಮ್ಮೆಲ್ಲ ಮಾಹಿತಿಗೆ.